ಮೇಲೆ ಕೈಯಲ್ಲಿ ಅಧಿಕಾರ ಇದೆ ಅಂತ ಇಂಥ ಲುಚ್ಚ ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಸುತ್ತೀರಾ? ಪರ್ಮಿಟ್ ಕೊಡಿಸ್ತೀನಿ, ಲೈಸೆನ್ಸ್ ಕೊಡಿಸ್ತೀನಿ, ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ತಲೆ ಹಿಡ್ಕರ್ ಕೊಡೋ ಕಾಸಿಗೆ ಆಸೆ ಪಟ್ಕೊಂಡು ನೀಯತ್ತಾಗ ದುಡಿಯೋ ಮಿನಿಸ್ಟರ್ಗಳ ಮಕ್ಕಳ ಮಣ್ಣೇರ್ಸ್ತೀರಾ? ಏಯ್, ನಾಳೆ ನಿಮ್ಗಳ ಕೆಲಸಕ್ಕೆ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಬಟ್ಟೆ ಬಿಚ್ಚಿ ಬೀದಿ ಬೀದಿಯಲ್ಲಿ ಓಡಿಸ್ಬಿಡ್ತೀನಿ. ಬೇಡಪ್ಪ, ನಿನ್ನ ಕೈ ಮುಗಿತೀನಿ, ಅಂತ ಕೆಲಸ ಮಾತ್ರ ಮಾಡಬೇಡ. ಏನೋ ಮಂಚಿನ ಕೆಲಸ ಮಾಡ್ಕೊಂಡ್ಬಿಟ್ವಿ, ನಮ್ ಪ್ರಾಣವಾದ್ರೂ ಇನ್ಮೇಲಿಂತ ಕೆಲಸ ಮಾಡಲ್ಲ. ನಿಂತ್ಕೊಳ್ಳಿ ನೋಡಿ, ಈ ಸೂಟ್ ಅಲ್ಲ ನಿಮ್ಗೆ ಸೂಟ್ ಆಗಲ್ಲ, ದಯವಿಟ್ಟು ಬಿಚ್ಚ್ಬಿಡ್ತೀರಾ? ಹಲೋ, ನಾನ್ ಚಾಮುಂಡಿ ಮಾತಾಡೋದು. ಇನ್ಸ್ಪೆಕ್ಟರ್, ನೀವು ತಕ್ಷಣ ಮೈಸೂರು ರೋಡ್ ನಲ್ಲಿರೋ ಕೆಡಿ ಎಸ್ಟೇಟ್ ಬಂಗ್ಲೆಗ್ ಬಂದ್ರೆ ಅಲ್ಲಿ ಕೆಲವು ಮುಖ್ಯವಾದ ವ್ಯಕ್ತಿಗಳು ನಿಮ್ಮ ಅತಿಥಿಗಳಾಗ್ತಾರೆ. ನಮಸ್ತೆ. ನೀವೇನ ಇಲ್ಲಿ ಸಿಕ್ಕಾಕೊಂಡಿದ್ದೀರಿ ರೂಪಾ? ಎಂ ಎ ಗ್ರಾಜ್ಯುಯೇಟ್. ಹೌದು ಸರ್, ಆ ಮಹಾತಾಯಿ ಚಾಮುಂಡಿ ನನ್ನ ಮಾನ ಕಾಪಾಡಿದ್ಲು. ಅವರೆಲ್ಲಿ ಈಗ? ಈ ಪಾಪಿಷ್ಟು ಬುದ್ಧಿ ಕಲಿಸಿ ಹೊರಟೋದ್ಲು ಸರ್. ಆಕೆಗೂ ನಿಮ್ಗೂ ಎಷ್ಟು ದಿವಸದಿಂದ ಪರಿಚಯ? ಆಕೆ ನಾನು ನೋಡಿದ್ದೆ ಇವತ್ತು ಸರ್. ಇವಳೇನಾ? ಹಾ, ಇವಳೇ. ಕಾನ್ಸ್ಟೇಬಲ್ಸ್ ಬನ್ನಿ, ಕಾನ್ಸ್ಟೇಬಲ್ಸ್ ಅರೆಸ್ಟ್ ದೆಮ್. ಆಫೀಸರ್, ನೀವಾ? ನಿಮ್ಮನ್ನ ಈ ಜಾಗದಲ್ಲಿ ಈ ತರ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐ ಎಮ್ ಸಾರಿ ಸರ್. ನೀವೆಲ್ಲ ನನ್ನ ಜೊತೆ ಸ್ಟೇಷನ್ಗೆ ಬರಲೇಬೇಕು. ಮೀನ್ ವೈಲ್ ಹೀಗೇನೆ ಒಂದ್ಸಲ ನಿಮ್ಮ ಮನೆಗೆ ಹೋಗಿ ಬನ್ನಿ, ನಿಮ್ ಹೆಂಡತಿಯರಿಗೂ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರು, ಏನಿದು? ನನ್ನ ರೆಸಿಗ್ನೇಷನ್ ಲೆಟರ್ ಸರ್. ಯಾಕೆ? ಪ್ರಾಮಾಣಿಕವಾಗಿ ನನ್ನ ಕೈಲಿ ಡ್ಯೂಟಿ ಮಾಡಕ್ ಆಗ್ತಿಲ್ಲ ಅದಕ್ಕೆ. ಅಂಥದ್ದೇನಾಯ್ತು? ಕಮ್ ಟೆಲ್ ಮೀ ಸರ್. ನಮ್ ದೇಶ ತುಂಬಾ ತುಂಬಿರೋ ಕದಿಮರಿಗೆ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರೇ ಸಹಾಯ ಮಾಡ್ತಿದ್ರೆ ಅವ್ರನ್ನ ಹಿಡಿಯೋರು ಯಾರು? ಶಿಕ್ಷೆ ಕೊಡ್ಸೋರು ಯಾರು? ಅದ ಮಿಸ್ಟರ್ ಚಂದ್ರು, ಡೋಂಟ್ ಬಿ ಎಕ್ಸೈಟೆಡ್. ನಿನ್ನ ಈ ಡಿಸಿಷನ್ ಕಾಣ್ರಾದ ಆ ಮೂರ್ ಜನ ಈಗಾಗಲೇ ಸೀಟ್ ಬಿಟ್ಟು ಇಳಿದಾಯ್ತು. ರಿಯಲಿ? ಎಸ್ ಮಿಸ್ಟರ್ ಚಂದ್ರು, ಕಾನೂನು ವಿರುದ್ಧ ನಡೆಯರು ಯಾರೇ ಆಗಿರ್ಲಿ ಅವ್ರನ್ನ ಹಿಡಿದು ಕೋರ್ಟ್ನ ನಿಲ್ಸು. ಕುರ್ಚಿಯಲ್ಲಿ ಕುಳಿತಷ್ಟು ದಿನವಾದ್ರೂ ನಿಯತ್ತಾಗಿ ದುಡಿಯೋಣ. ಎಸ್ ಸರ್. ಬಟ್ ವಿಐಪಿ ರಿಸೈನ್. ಇದು ಆ ಚಾಮುಂಡಿ ಕೆಲಸನೇ ಇರಬೇಕು ಸರ್. ಯಾರು ಯಾರದು? ನಾನ್ ಸರ್, ಮ್ಯಾನೇಜರ್. ಕಮಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇವತ್ತಿನ ಅಪಾಯಿಂಟ್ಮೆಂಟ್ಸ್ 9 ಗಂಟೆಗೆ. ನೋ ಅಪಾಯಿಂಟ್ಮೆಂಟ್ಸ್, ನೋ ಎಂಗೇಜ್ಮೆಂಟ್ಸ್. ಐ ವಾಂಟ್ ಟು ಟೇಕ್ ರೆಸ್ಟ್. ಯಾರು ಬಂದು ಕೇಳಿದ್ರು ಔಟ್ ಆಫ್ ಸ್ಟೇಷನ್ ಅಂತ ಹೇಳು. ಯಾಕೆ ಮೈ ಹುಷಾರಿಲ್ವಾ ಸರ್? ಎಸ್. ಹಾಗಾದ್ರೆ ಡಾಕ್ಟರ್ ಫೋನ್ ಮಾಡಲ ಸರ್? ನೋ, ಯು ಕ್ಯಾನ್ ಗೋ, ಯು ಕ್ಯಾನ್ ಗೋ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಪ್ರೊಪ್ರೈಟರ್ ದುಗ್ಗಪ್ಪನವ್ರಿದ್ದಾರ? ದುಗ್ಗಪ್ಪ ಅವರ? ಒಂದ್ ನಿಮಿಷ. ಮ್ಯಾನೇಜರ್, ಇವರಿಗೆ ಪ್ರೊಪ್ರೈಟರ್ ಬೇಕಂತೆ. ಅವ್ರ ಊರಲ್ಲಿ ಸರ್, ಔಟ್ ಆಫ್ ಸ್ಟೇಷನ್. ಯಾವ ಊರಿಗೆ ಹೋಗಿದ್ದಾರೆ? ಗೊತ್ತಿಲ್ಲ. ಯಾವಾಗ ಹೋದ್ರು? ಗೊತ್ತಿಲ್ಲ ಸರ್. ಯಾವಾಗ ಬರ್ತಾರೆ? ಅದು ಗೊತ್ತಿಲ್ಲ ಸರ್. ತಾವೇ ಸರ್? CBI ಆಫೀಸರ್ ಚಂದ್ರು ಅಂತ. ಓಕೆ, ಬೈ ಬೈ. ವಾಟ್ ಸರ್? ಅವ್ರು ಬಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ಓಕೆ ಸರ್, ಓಕೆ. ಪೇಪರ್ ನೋಡ್ತೀರಾ? ಅದಕ್ಕೆ ಓಡೋರ್ ಬಂದೆ. ಆ ಮೂರ್ ಜನ VIPಗಳು ರಾಜೀನಾಮೆ ಕೊಟ್ಟಿದ್ರಿಂದ ನಮ್ ಬಿಸ್ನೆಸ್ ಎಲ್ಲ ಹಾಳಾಯ್ತಲ್ಲೋ, ನಮ್ ಕಸಬಿಗೆ ಕಲ್ಲು ಹಾಕ್ಬಿಟ್ಲಲ್ಲೋ ಮುಂದೆ. ಓಯ್ಯೋ, ಮುಂದಿನ ಕತೆ ಹೇಗಯ್ಯ? ಅವಳ ಪಾಲಿಗೆ ಬೆನ್ನತ್ತಿದ ಬೇತಾಳವಾಗಿ ಅವಳ ಕತೆ ಮುಗಿಸ್ತಿದೆ. ನಮಗೆ ನೆಮ್ಮದಿ ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಮುಗಿಸೋದು ಎಲ್ಲಿಂದ ಬಂತು? ಓಯ್ ಹಾಳಾದ್ ಕೇಳಿ ಪತ್ತೆನೆ ಇಲ್ವಲ್ಲೋ. ಫೋನ್ ಮಾಡಿದ್ರೆ ಫೋನ್ ಸಿಗ್ತಾ ಇಲ್ಲ. ಎಲ್ಲಿ ಹಾಳಾಗೋದ್ ನೋ? ಏನ ಕಥೆನೋ ದಿವಾಕರ, ಒಂದ್ ವೇಳೆ ಕೇಳಿನೂ ಸಫಾ ಮಾಡ್ಬಿಟ್ಟು ಅವನ ಮನೆ ಹಿಂದ್ಗಡೆನೆ ಯಾಕೆ ಸಮಾಧಿ ಮಾಡಿರಬಾರ್ದು? ಇವಳು ಯಾವ್ದಕ್ಕೂ ಒಂದ್ಸಲ ಹೋಗಿ ನೋಡೋಣವಾ? ಪುಕ್ಲ, ಯಾಕೋ ಹೆದರ್ಕೋತಿಯಾ? ಅವನ್ನೇ ನಿನ್ನ ಹಾಗೆ ಅನ್ಕೊಂಡಿರೋ? ಅವನು ಕರಾಟೆ ಕುಂಫು ಕಲ್ತಿದ್ದಾನೆ ಕಣೋ, ಕುಂಫು. ಓಹೋ, ಇವಾಗ ನಿಮ್ ರಘುನು ಫೈಲ್ವಾನ್ ಅಲ್ವಾ? ಅವನೇನ್ ಕಿಸ್ತಿದ್ದು ನೋಡಪ್ಪ ದಿವಾಕರ. ಆ ಚಾಮುಂಡಿ ಜೀವಸಹಿತವಾಗಿರೋವರೆಗೆ ನಮ್ಮ ಪ್ರಾಣಕ್ಕೆ ಭದ್ರವಿಲ್ಲ ಕಣಯ್ಯ.
ಯಾವಾಗ ಬರ್ತಾಳೋ ಏನ ಮಾಡ್ತಾಳೋ. ಚಂಡಿ ಚಾಮುಂಡಿ ಚಂಡಿ ಬರ್ತಾಳೆ, ಚಾಮುಂಡಿ ಬರ್ತಾಳೆ, ಕತ್ತಿರ್ತಾಳೆ ನಿಮ್ ತಲೆ ನಕ್ಕ ಚಿಕ್ಕಂತ. ಆಮೇಲೆ ನಿಮ್ ಹೆಣಾನ ನಿಮ್ಮನೆ ಹಿತ್ತಲ್ಲಿ ಸಮಾಧಿ ಮಾಡ್ತಾಳೆ. ಚಂಡಿ ಬರ್ತಾಳೆ, ಚಾಮುಂಡಿ ಬೆಳಗ್ಗೆ ಅಭಿಷಕನ ದರಿದ್ರ ಮುಂಡೆ ಗಂಡನ್ ಸಾಯಿಸೋದ್ರಲ್ಲಿ ಇದೆಯಲ್ಲ, ಹೋಗಿ ಒಳಗೆ. ಅಯ್ಯಯ್ಯೋ ತಪ್ಪು ತಪ್ಪು ತಪ್ಪು, ನಾನ್ ಯಾಕೆ ನಿಮ್ಮನ್ ಸಾಯಿಸ್ಲಿ? ನೀವ್ ಸತ್ರು ನಾನ್ ಯಮಧರ್ಮನ ಹತ್ರ ಹೋಗಿ ಸತಿ ಸಾವಿತ್ರಿ ತರ ಜಗಳ ಮಾಡ್ತೀನಿ. ಖಂಡಿದೀನಿ, ಹೋಗೆ ಹೋಗ್ತೇ ಕೂಡ. ಅಯ್ಯ ಬೇಡ, ನಾನೇ ಹೋಗ್ತೀನಿ, ಅದನ್ನೇ ಸ್ವಲ್ಪ ಪ್ರೀತಿಯಾಗಿ ಹೇಳ್ರಿ. ಹೋಗೆ ಸ್ವಲ್ಪ ದಿವಾಕರ ಇವರು ನಾನು ಅವಳೆ ಕಮ್ಮಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಲ್ಲ? ಡ್ಯಾನ್ಸ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ, ನಿಮ್ಮನ್ನು ಕರೆಯೋಣ ಅಂತ ಬಂದೆ ಸರ್. ಯಾರು ರೀಟಾನ? ಅಲ್ಲ ಸರ್, ಹೊಸ ಡ್ಯಾನ್ಸರ್ ಮೋನಿಕಾ. ಮೋನಿಕಾ ಫಿಗರ್ ಆಗಿದೆ, ಬ್ಯೂಟಿಫುಲ್. ಕಮ್ ಆನ್ ಲೆಟ್ಸ್ ಗೋ. ಸರ್ ಸರ್ ನಿಮ್ ಬಟ್ಟೆ. ಹೋ ಯು ಗೋ, ಐ ವಿಲ್ ಕಮ್. ಓಕೆ ಸರ್. ಮೋನಿಕಾ ಆ